ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿ 11 ಜಿಲ್ಲೆಗಳಲ್ಲಿ ಬಂದ್ಗೆ ಕರೆ ಕೊಡಲಾಗಿದ್ದು ಕರ್ನಾಟಕ ವಾಣಿಜ್ಯೋದ್ಯಮದಿಂದ ಬಂದ್ಗೆ ಕರೆ ಕೊಡಲಾಗಿದೆ. ಪ್ರತಿಭಟನಾ ಮೆರವಣಿಗೆಗಳು ನಡೀತಾ ಇದೆ. ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕದ ಉದ್ಯಮ ಸಂಪೂರ್ಣ ಸ್ತಬ್ಧವಾಗಿದೆ. 11 ಜಿಲ್ಲೆಗಳಲ್ಲಿ ಕೈಗಾರಿಕೆ ವ್ಯಾಪಾರ ವಹಿವಾಟು ಎಲ್ಲವೂ ಸ್ಥಗಿತ. ಧಾರವಾಡ, ಬೀದರ್, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ, ಹುಬ್ಬಳ್ಳಿ, ವಿಜಯನಗರ, ಬಳ್ಳಾರಿ, ಯಾದಗಿರಿ, ಹಾವೇರಿ, ಒಟ್ಟು 11 ಜಿಲ್ಲೆಗಳಲ್ಲಿ ಕೈಗಾರಿಕೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ವ್ಯಾಪಾರಿಗಳು. ಎಫ್ಕೆಸಿಸಿಐ ಮತ್ತು ದಕ್ಷಿಣ ಕರ್ನಾಟಕ ವಾಣಿಜ್ಯ ಸಂಘಗಳು ಬೆಂಬಲ ಕೊಟ್ಟಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಚರ್ಚೆಗೆ ಆಹ್ವಾನಿಸಿರುವ ಹಿನ್ನೆಲೆ ಬಂದಿಲ್ಲ. ನಾಳೆ ಸಿಎಂ ನೇತೃತ್ವದಲ್ಲಿ ವಾಣಿಜ್ಯೋದ್ಯಮಿಗಳ ಜೊತೆ ಸಭೆ ಇದೆ. ಹೀಗಾಗಿ ಬೆಂಗಳೂರು, ಹಳೆ ಮೈಸೂರು ಭಾಗದಲ್ಲಿ ಬಂದಿಲ್ಲ. ಉಳಿದಂತೆ 11 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಉದ್ಯಮ ಸಂಪೂರ್ಣ ಸ್ತಬ್ಧವಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ವಿವಿಧ ರೀತಿಯಲ್ಲಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ವಿದ್ಯುತ್ ದರ ಏರಿಕೆಯಾಗಿರುವಂತಹ ಹಿನ್ನೆಲೆ ಅದನ್ನು ಖಂಡಿಸಿ ಈ ಪ್ರತಿಭಟನೆ. ಬೆಳಗಾವಿಯಲ್ಲೂ ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿ ಪ್ರೊಟೆಸ್ಟ್. ಬೈಕ್ ಶವಯಾತ್ರೆ ಮಾಡುವ ಮೂಲಕ ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿದ್ದಾರೆ ವ್ಯಾಪಾರಿಗಳು. ರಸ್ತೆ ತಡೆಯಿಂದಾಗಿ ನಗರದಲ್ಲಿ ಕೊಂಚ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಕೈಗಾರಿಕೋದ್ಯಮಿಗಳಿಗೆ ಹಲವು ಸಂಘಟನೆಗಳು ಸಾಥ್ ಕೊಟ್ಟಿವೆ. ಬೆಳಗಾವಿ ಉದ್ಯಮಿಗಳ ಸಂಘದಿಂದ ಈ ಪ್ರತಿಭಟನಾ ಮೆರವಣಿಗೆ, ಸಂಭಾಜಿ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ, ಬೈಕ್ ಶವಯಾತ್ರೆ ಮಾಡುವ ಮೂಲಕ ವಿದ್ಯುತ್ ದರ ಏರಿಕೆಯನ್ನು ಖಂಡಿಸ್ತಾ ಇದ್ದಾರೆ. ವಿಭಿನ್ನ ರೂಪದಲ್ಲಿ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ ವ್ಯಾಪಾರಸ್ಥರು, ಉದ್ಯಮಿಗಳು. ಈ ರೀತಿ ದರ ಏರಿಕೆ ಮಾಡಿದ್ರೆ ವ್ಯಾಪಾರ ವಹಿವಾಟು ನಡೆಸುವುದು ಕಷ್ಟಕರವಾಗುತ್ತೆ ಅಂತ ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿ ಈ ರೀತಿ ಬೈಕ್ ಶವಯಾತ್ರೆ ಮಾಡುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಬೆಳಗಾವಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಧರಣಿ, ಎಲ್ಲ ಕೈಗಾರಿಕಾ ಕಾರ್ಯ ಸ್ಥಗಿತಗೊಳಿಸಿದ್ದಾರೆ. ಈ ಮೆರವಣಿಗೆಯಿಂದಾಗಿ, ರಸ್ತೆ ತಡೆಯಿಂದಾಗಿ ನಗರದಲ್ಲಿ ಸಂಚಾರದಲ್ಲಿ ಕೊಂಚ ವ್ಯತ್ಯಯಾಯಿತು. ಸಂಭಾಜಿ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ. ಬೆಳಗಾವಿ ಚೇಂಬರ್ ಆಫ್ ಕಾಮರ್ಸ್ ಪ್ರತಿಭಟನೆಯ ನೇತೃತ್ವ ವಹಿಸಿದ್ರೆ ಎಲ್ಲ ಕೈಗಾರಿಕೆಗಳ ಕಾರ್ಯ ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಉದ್ಯಮಿಗಳು. ಮತ್ತು ಈ ಪ್ರೊಟೆಸ್ಟ್ಗೆ ರೆಸ್ಟೋರೆಂಟ್ ಮಾಲೀಕರು ಕೂಡ ಸಾಥ್ ನೀಡಿರುವಂತೆ. ಎಲ್ಲೆಲ್ಲಿ ಈ ಪ್ರೊಟೆಸ್ಟ್ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಧಾರವಾಡ, ಬೀದರ್, ವಿಜಯಪುರ, ಬಳ್ಳಾರಿ, ಉತ್ತರ ಕನ್ನಡ, ಬೆಳಗಾವಿ, ಹುಬ್ಬಳ್ಳಿ, ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಭಾರೀ ಪ್ರತಿಭಟನೆ. ಬೆಳಗಾವಿಯಲ್ಲಂತೂ ಬೈಕ್ ಶವಯಾತ್ರೆ ಮಾಡುವ ಮೂಲಕ ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿದ್ದಾರೆ ಉದ್ಯಮಿಗಳು. ಕೆಆರ್ಸಿಯ ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿದ್ದು ಬೆಳಗಾವಿ ಎಲ್ಲ ಕೈಗಾರಿಕಾ ಉದ್ಯಮಿಗಳು ಕೂಡ ಬೀದಿಗಳಿದಿರುವಂಥದ್ದು. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಈಗಾಗಲೇ ಏನು ಕೃಷಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಹೊಂದಿರುವುದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರ್ಬೋದು. ಏನು ಕರೆ ಪೆಟ್ರೋಲ್ಗಿಂತಲೂ ಕೂಡ ಏನು ವಿದ್ಯುತ್ ದರ ಹೆಚ್ಚಾಗಿದೆ ಅಂತೇಳಿ ಬೈಕ್ನ ಅಣಕು ಶವಯಾತ್ರೆಯನ್ನು ಕೂಡ ಇಲ್ಲಿನ ಉದ್ಯಮಿಗಳು ಮಾಡ್ತಿರುವಂಥ ಆ ಮೂಲಕ ಕೆಎಸ್ಸಿ ಬಿಸಿ ಮುಟ್ಟಿಸುವ ಕೆಲಸವನ್ನು ಇಲ್ಲಿನ ಉದ್ಯಮಿಗಳು ಮಾಡ್ತಿರುವಂಥದ್ದು ಅವರನ್ನೇ ಮಾತಾಡ್ಸೋಣ. ಈಗ ಇದನ್ನ ಯಾಕೆ ಮೆರವಣಿಗೆ ಮಾಡತ್ತೀರಿ? ಈಗೇನು ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ಪೆಟ್ರೋಲ್ಗಿಂತನೂ ಇದ್ರ ದರ ಭಾಳ ಜಾಸ್ತಿ ಆಗ್ತಾ ಇರೋದ್ರಿಂದ ಕರೆಂಟ್ ಬಿಲ್ಲು ನಮಗೆ ಬರ್ಸೋಕೆ ಆಗ್ತಾಯಿಲ್ಲ, ಅಷ್ಟೊಂದು ಜಾಸ್ತಿ ಬರ್ತಾ ಇದೆ. ಅದಕ್ಕಿಂತನೂ ಪೆಟ್ರೋಲ್ ಯೂಸ್ ಮಾಡಿದ್ದು ಒಳ್ಳೆಯದು. ಮತ್ತು ಅದನ್ನು ಕೇಳಿದ ನಮ್ಮಂಥ ಇದು ನಮ್ಮ ಹತ್ರ ಇದ್ದಂಥ ಎಮಿಷನ್ ಗಾಡಿಗಳೆಲ್ಲ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾವೆ, ಅದ್ರ ಬ್ಯಾಟ್ರಿ ಎಲ್ಲ ಡ್ರೈ ಆಗ್ತಾ ಇದ್ದಾವೆ, ಕಾಯಿಲೆ ಬರ್ತಾ ಇದೆ ಅದಕ್ಕೆ. ಆದ್ದರಿಂದ ಸರ್ಕಾರ ದಯವಿಟ್ಟು ಕರೆಂಟ್ ಬಿಲ್ನ ಕಮ್ಮಿ ಮಾಡಬೇಕು. ಮತ್ತು ಇದನ್ನ ಸಪೋರ್ಟ್ ಮಾಡಿದಂಥ ಅಥವಾ ಪ್ರಮೋಟ್ ಮಾಡಿದಂಥ ಗೌರ್ಮೆಂಟಿಗೆ ದಯವಿಟ್ಟು ಸಹಕರಿಸಬೇಕು ಅಂತ ವಿನಂತಿ.
ಮಾನ್ಯ ಮುಖ್ಯಮಂತ್ರಿಗಳು ಏನು ಪೆಟ್ರೋಲ್ ಗಿಂತಲೂ ಕೂಡ ವಿದ್ಯುತ್ ದರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಬೈಕ್ ಅನ್ನ ಕೂಡ ಅವರು ಅಣಕು ಶವಯಾತ್ರೆಯನ್ನು ಮಾಡ್ತಿದ್ದಾರೆ. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಬೆಳಗಾವಿ ಸಂಭಾಜಿ ವೃತ್ತದಿಂದ ಡಿಸ್ಟಿಕ್ ಕಚೇರಿವರೆಗೆ ಅದನ್ನ ಬೈಕ್ ಅನ್ನ ಅಣಕು ಶವಯಾತ್ರೆ ಮಾಡುವ ಮೂಲಕ ಕೆಎಆರ್ಸಿ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನ ಇಲ್ಲಿನ ಉದ್ಯಮಿಗಳು ಮಾಡ್ತಿರುವ ದೃಶ್ಯದಲ್ಲಿ ಕೂಡ ನೋಡ್ತಿರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಉದ್ಯಮಿಗಳು ಬೀದಿಗಳಿದಿರುವಂತದ್ದು ಬೆಳಗಾವಿ ಅತಿ ಹೆಚ್ಚು ಬಿಡಿಭಾಗಗಳ ತಯಾರಿಕೆ ಕೇಂದ್ರ ಇರುವಂತದ್ದು ಬೊಬ್ಬೆ ಹೊಡೆದುಕೊಂಡು ಸರ್ಕಾರದ ವಿರುದ್ಧ ಹಾಗೂ ಕೆಎಆರ್ಸಿ ವಿರುದ್ಧ ಇಲ್ಲಿನ ಉದ್ಯಮಿಗಳು ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಹೀಗಾಗಿ ಸಹಜವಾಗಿ ಕೆಎಆರ್ಸಿ ತಕ್ಷಣವೇ ತನ್ನ ವಿದ್ಯುತ್ ದರವನ್ನು ಇಳಿಸಬೇಕು ಅಂತೇಳಿ ಇಲ್ಲಿನ ಉದ್ಯಮಿಗಳು ಆಗ್ರಹ ಮಾಡ್ತಿರುವಂತದ್ದು. ಕ್ಯಾಮರಾ ನಡೇಶ್ ಪಾಟೀಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.